ನೋಡಿದಾಗ ಇದೊಂದು ಯೋಚಿತ ದಾಳಿ ಅಂತ ಅನಿಸಿದ್ದು ಎಲ್ಲರಿಗೂ ಕೂಡ ಇದೊಂದು ಯೋಚಿತ ದಾಳಿ ಅಂತ ಅನಿಸಿದೆ ಲೋಕಸಭೆ ಕಲಾಪದ ವೇಳೆ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಪ್ರತಾಪ್ ಸಿಂಹ ಕಚೇರಿಯಿಂದ ಮನೋರಂಜನ್ ಪಾಸ್ ಅನ್ನ ಪಡೆದಿರ್ತಾನೆ ಕಳೆದ ಅಧಿವೇಶನದ ವೇಳೆ ಹೊಸ ಸಂಸತ್ ವೀಕ್ಷಣೆ ನೆಪದಲ್ಲಿ ಎರಡು ಸಲ ಪಾಸ್ ಅನ್ನ ಕೂಡ ಆತ ಪಡೆದಿದ್ದ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಹಾಗೆ ವೀಕ್ಷಕರ ಗ್ಯಾಲರಿಗೆ ಇರುವಂತಹ ಭದ್ರತಾ ವ್ಯವಸ್ಥೆ ಎಷ್ಟು ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಎಲ್ಲೆಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ ಅದನ್ನೆಲ್ಲ ಹೇಗೆ ಭೇದಿಸಿ ಒಳಕ್ ಹೋಗ್ಬೋದು ಈ ತರ ಒಂದಷ್ಟು ಪ್ಲಾನ್ ಅನ್ನ ಕೂಡ ಆತ ಹಾಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಪ್ಲಾನ್ ಕಾರ್ಯರೂಪಕ್ಕೆ ತರೋದಕ್ಕೆ ಮತ್ತೆ ಪಾಸ್ಗಾಗಿ ಮನವಿಯನ್ನ ಮಾಡಿದ್ರು ಬಟ್ ಎಂ ಪಿ ಕಚೇರಿ ಇದಕ್ಕೆ ನಿರಾಕರಿಸಿತ್ತು ನಂತರ ಮೈಸೂರು ಆಪ್ತ ಸಹಾಯಕರ ಮೂಲಕ ಒತ್ತಡವನ್ನು ಹೇರಿ ದೆಹಲಿಯಲ್ಲಿ ಪಾಸನ್ನು ಈ ಮನೋರಂಜನ್ ಪಡೆದುಕೊಂಡಿದ್ದರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲಿಗೆ ಇದೊಂದು ಯೋಚಿತ ಸಂಘಟಿತ ಷಡ್ಯಂತ್ರ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಕೇವಲ ಇಲ್ಲಿ ಭಯ ಬೀಳಿಸಬೇಕು ಭಯ ಉತ್ಪಾದನೆ ಮಾತ್ರ ಇಂಟೆನ್ಷನ್ನ ಅಥವಾ ಆಸ್ತಿ ಪಾಸ್ತಿ ಜೊತೆಗೆ ಜೀವಗಳ ಹಾನಿ ಮಾಡಬೇಕು ಅನ್ನೋದು ಕೂಡ ಇವರ ಒಂದು ಪ್ಲಾನ್ನ ಭಾಗ ಆಗಿತ್ತಾ ಕೊನೆ ಮುಮೆಂಟ್ ನಲ್ಲಿ ಕೈ ಬಿಟ್ರಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ ಬಟ್ ಸಿಕ್ಕಾಪಟ್ಟೆ ಕಸರತ್ತನ್ನು ಮಾಡಿದ್ರು ಆಮೇಲೆ ಬಿ ಜೆ ಪಿ ಸಂಸದರನ್ನೇ ಆಯ್ಕೆ ಮಾಡಿಕೊಂಡಿದ್ರ ಹಿಂದೆ ಬೇರೆ ಏನಾದರೂ ಪ್ಲಾನ್ಸ್ ಇದ್ವು ಅನ್ನೋದು ಕೂಡ ಈಗ ತನಿಖೆಗೆ ಒಳಪಡ್ತಾ ಇದೆ ಬಿಕಾಸ್ ಇದು ರಾಜಕೀಯವಾಗಿ ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ರಾಜಕೀಯವಾಗಿ ಕೂಡ ಟರ್ನನ್ನು ಪಡೆದುಕೊಳ್ತು ಕೇವಲ ಒಂದೆರಡು ಗಂಟೆಗಳಲ್ಲೇ ಪ್ರತಾಪ್ ಸಿಂಹ ಕಡೆಗೆ ಎಲ್ಲರೂ ಒಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ಅವರನ್ನು ಡಿಫೆಂಡ್ ಮಾಡುವಂತಹ ಕೆಲಸ ಕೂಡ ಆಯಿತು ಪೊಲಿಟಿಕಲಿ ಕೂಡ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇತ್ತು ಸೊ ಇದೆಲ್ಲವೂ ಕೂಡ ಪ್ಲ್ಯಾನ್ ಒಂದು ಭಾಗನ ಅಹ್ ಬಿಜೆಪಿಗೆ ಅಥವಾ ಸಂಸದರಿಗೆ ಕಳಂಕ ತರುವಂತಹ ಪ್ಲಾನ್ ಭಾಗನ ಈ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಬಟ್ ಒಂದಂತೂ ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಅದೊಂದು ಸಂಘಟಿತ ಷಡ್ಯಂತ್ರ ಅಂತ